ನನಗೆ ಆಶೀರ್ವಾದ ಮಾಡಿ ಚಿಕ್ಕಮ್ಮ. ನಿಮ್ಮಮ್ಮ ಹೋಗೋದು ಹೋದ್ಲು, ಹೋಗುವಾಗ ನಿನ್ನನ್ನ ನಮಗೆ ಗಂಟಾಕ್ ಹೋದ್ಲು. ನೀನು ಯಾಕೆ ಬದುಕಿದ್ಯಾ? ಅವಳ ಜೊತೆ ನೀನು ಹೋಗಬೇಕಿತ್ತು. ನನ್ನ ಗಂಡ ನನಗೆ ಗೊತ್ತಿಲ್ಲದಂಗೆ ಮನೆನ ಅಡಿಡಂಗ್ ಮಾಡ್ದೆ. ನನ್ನ ಗಂಡ ನಿನ್ನ ವಿಚಾರಕ್ಕೆ ನನ್ನ ಮೇಲೆ ಕೈ ಮಾಡಂಗ್ ಮಾಡ್ದೆ. ಅದಕ್ಕೆ ಈ ಶಿಕ್ಷೆ ನಿನಗೆ. देवरे नीन याक हीग माड़े अंत नान केळल्ला. आगोदेल्ल वळ्ळेदक्केने. ई जगत्तल्लि नडेयो प्रतिक्रियेगू कार्य कारण संबंध इरुत्ते. एल्लदक्कू नीने सूत्रधार. एल्लार बाळल्लू ओळ्ळे दिन बरुत्ते अंतारे. आ ओळ्ळे दिन नन्न बाळल्लि यावत्तु बरुत्तो ननगे गोत्तिल्ल. आद्रे नीन यावत्तु कै बिडल्ल अन्नोदु मात्र ननगे गोत्तु. ನಿನ್ನೆ ನಂಬಿದಿನಿ ತಂದೆ. ಎಲ್ಲ ಒಳ್ಳೆದಾಗೋ ಹಾಗೆ ಮಾಡು. इनविटेशन देवर हत्र इडण अंत बरबेकाद्रे काल स्लिप इनविटेशन फैनिक सिगाकोंडु हीगागोयतप्प. सॉरी अप्प. याकप्प नग्ता इदीरा? ಒಂದ್ಸಲ ಒಬ್ಬ ಸನ್ಯಾಸಿ ಸ್ನಾನ ಮಾಡಕ್ಕೆ ಅಂತ ಕೊಳದತ್ರ ಹೋದನಂತೆ. ಆ ಕೊಳದಲ್ಲಿ ಒಂದು ಚೇಳು ಬಿದ್ದು ಉಸಿರಾಡಕ್ಕೆ ಒದ್ದಾಡ್ತಿತ್ತಂತೆ. ಸನ್ಯಾಸಿ ನೋಡಿದನಂತೆ. ಅಯ್ಯೋ ಪಾಪ ಅಂತ ಹೇಳಿ ಒಂದು ಕೋಲ್ ತಗೊಂಡು ಆ ಚೇಳನ ಆಚೆ ಕಡೆ ಬಿಟ್ಟನಂತೆ. ಮತ್ತೆ ಆ ಚೇಳು ನೀರಿಗೆ ಬಂತಂತೆ. ಮತ್ತೆ ಆಚೆ ಕಡೆ ಬಿಟ್ಟನಂತೆ. ಮತ್ತೆ ನೀರು ಬಂತು. ಮತ್ತೆ ಅದೇ ಅಸನ್ಯಾಸಿ ಅನ್ಕೊಂಡ ಆ ಚೇಳಿಗೆ ನಾನು ಜೀವ ಉಳಿಸ್ತಾ ಇದೀನಿ, ಉಪಕಾರ ಮಾಡ್ತಿದ್ದೀನಿ ಅನ್ಕೊಂಡ್ರೆ ಆ ಚೇಳು ಏನು ಮಾಡ್ತು? ಅಸನ್ಯಾಸಿನೇ ಕಚ್ಚಿಬಿಡ್ತು. ಸನ್ಯಾಸಿ ಜೀವ ಇರೋವರೆಗೂ ಆ ಚೇಳನ ದಡಕ್ಕೆ ಬಿಡ್ತಾನೇ ಇದ್ದ. ನೀನು ಆ ಸನ್ಯಾಸಿ ತರ ಆಗ್ತಿದ್ಯಾ? ಆ ಚೇಳನಂತ ಚಿಕ್ಕಮ್ಮನ ಬುದ್ಧಿ ನಿನಗೆ ಅರ್ಥ ಆಗ್ತಿಲ್ಲ ಕಂದ. ಅಪ್ಪ, ಚೇಳ್ ಕುಟ್ಕುದ್ರೆ ಮಾತ್ರ ಅಲ್ವಾ ಅಪ್ಪ ವಿಷ? ಚಿಕ್ಕಮ್ಮಂಗೆ ಸ್ವಲ್ಪ ಕೋಪ ಬಂದಿದೆ, ಅದಕ್ಕೆ ಅವರು ಹೀಗೆ ಆಡ್ತಾ ಇದ್ದಾರೆ. ಅವರ ಕೋಪ ಇಳಿದ ಮೇಲೆ ಎಲ್ಲ ಸರಿಯಾಗುತ್ತೆ. ನಿನಗೆ ಎಷ್ಟು ಬುದ್ಧಿ ಹೇಳೋದಮ್ಮ, ನಿನಗೆ ಅರ್ಥನೇ ಆಗ್ತಿಲ್ಲ. ಆ ದೇವರೇ ನಿನಗೆ ಬುದ್ಧಿ ಕೊಡಬೇಕು. ನಾನು ಸೋತ್ಬಿಟ್ಟೆ ಚಂದ, ನಾನು ಸೋತ್ಬಿಟ್ಟೆ. Thank you.
ನಮ್ಮನ್ನ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರಿಕೆಯಿಂದ ನೋಡ್ಕೊಂಡಿದ್ದೀರಾ, ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು ತಾನೆ. ಅಜ್ಜಿ ಹೇಳದೆ ಹೋಗಿದ್ರೆ ಎಂತ ಅನಾಹುತ ಆಗ್ತಿತ್ತು. ಹೌದು ಕಣ, ಆ ದೇವರೇ ಬಂದು ನನ್ನ ಕಾಪಾಡ್ದ. ಕಾಪಾಡಿದ್ದು ದೇವ್ರಲ್ಲ ಕಣೆ, ದೇವ್ರ ರೂಪದಲ್ಲಿ ಬಂದ ಫೋನ್ ಕಾಲು. ಅರುಣ್ ನೋಡಪ್ಪ, ಯಾರು ಆ ಫೋನ್ ಕಾಲ್ ಮಾಡಿದ್ರೋ ಅವ್ರಿಗೊಂದು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ಬಿಡು. ಹೌದು ಕಣ, ಅರುಣ್ ಅಜ್ಜಿ ಹೇಳ್ದಾಗೆ ಅವ್ರಿಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ಬಿಡು. ಸರಿ ಅಜ್ಜಿ, ಈಗಲೇ ಹೇಳ್ತೀನಿ. ಅರುಣ್ ಯಾರದ್ದು ಫೋನು? ಅಜ್ಜಿ ಯಾರು ಫೋನ್ ಮಾಡಿದ್ದು ಅಂತ ಗೊತ್ತಾದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಹೌದಾ, ಯಾರು ಅದು? ಅದೇ ಆ ರಾಂಗ್ ನಂಬರ್ ಹುಡುಗಿ. ಏನು ರಾಂಗ್ ನಂಬರ್ ಹುಡುಗಿದ? ಆ ರಾಂಗ್ ನಂಬರ್ ಹುಡುಗಿ ಫೋನ್ ಮಾಡಿದಾಗೆಲ್ಲ ಒಳ್ಳೇದೇ ಆಗಿದೆ ಕಣೋ. ಯಾರು ನೀವು? ಇಲ್ಲೇನ್ ಮಾಡ್ತಾ ಇದ್ದೀರಾ? ಇದು ನನ್ನ ಜಾಗ ಸರ್. ಇದು ಇವಾಗ ನನ್ನ ಜಾಗ, ನಿಮ್ಗೆ ಅಂತ ಹೊಸ ಪ್ಲೇಸ್ ಅಲಾಟ್ ಆಗಿದೆ. ಅಲ್ಲಿ ಲಾಸ್ಟ್ ಅಲ್ಲಿ ಇದೆ ಸರ್ ನಿಮ್ ಜಾಗ. ಏನು ಲಾಸ್ಟ್ ಅಲ್ಲಿ ಇದೆಯಾ? ಏ ಶಂಕರ ಬಾರಪ್ಪ ಇಲ್ಲಿ ಹೇಳಿ ಸರ್. ಸರ್ ಈಗ ಅವ್ರು ಹೊಸ ಜಾಗ ತೋರ್ಸು. ಸರಿ ಸರ್. ಏನು ಹೊಸ ಜಾಗನಾ? ಬನ್ನಿ ಹೋಗಿ ಸರ್. ಬನ್ನಿ ಸರ್. ಸರ್ ಹೋಗಿ ಸರ್. ಬನ್ನಿ ಸರ್, ಇದೇ ನೋಡಿ ಸರ್ ಜಾಗ. ಏನು ಈ ಜಾಗನಾ? ಹೌದು ಸರ್. ನಾನು ಇಲ್ಲಿ ಏನ್ ಕೆಲಸ ಮಾಡ್ಲಿ? ಹೇಳ್ತಾರೆ ರೀ ಸರ್. ಒಂದ್ ನಿಮಿಷ ಬನ್ನಿ ಸರ್. ಸರ್ ನಿಮ್ ಕೆಲಸ ಇಷ್ಟೇ, ನೀವು ದಿನಾಲೂ ಆಫೀಸ್ ಐ ಪಿ ಅಡ್ರೆಸ್ಗೆ ಬರೋ ಮೇಲ್ನ ಚೆಕ್ ಮಾಡಿ ಅದಕ್ಕೆ ನಮ್ಮ ಕಂಪ್ನಿಯಿಂದ ಅಪ್ರೂವ್ ಆಗಿರೋ ಮೆಸೇಜಸ್ನ ರಿಪ್ಲೈ ಮಾಡಬೇಕು ಅಷ್ಟೇ, ಅದೇ ನಿಮ್ ಕೆಲಸ. ನೋಡು ಸ್ವಲ್ಪ ಎ ಸಿನಾದ್ರೂ ಆನ್ ಮಾಡಪ್ಪ. ಎ ಸಿ ಇಲ್ಲ ಸರ್. ಏನು ಎ ಸಿ ಇಲ್ವಾ? ಫ್ಯಾನ್ ಆದ್ರೂ ತಗೊಂಡ್ ಬಾ. ಹೋಗ್ಲಿ. ಓ ಫ್ಯಾನು ಎಷ್ಟ್ರ ಇಲ್ಲ ಸರ್. ಓ ನನ್ ತಲೆ ಕೆಟ್ಟೋಗಿದೆ, ಅಟ್ಲೀಸ್ಟ್ ಕುಡಿಯೋದಕ್ಕೆ ಬಿಸಿ ಬಿಸಿ ಕಾಫಿ ಅಥವಾ ಟೀನಾದ್ರೂ ತಗೊಂಡ್ಬಾಪ. ನೋಡಿ ಸರ್, ಅಲ್ಲಿರೋರು ಎಲ್ರಿಗೂ ಕಾಫಿ ಕೊಡಬೇಕು, ಅವ್ರಿಗೆ ಆದ್ಮೇಲೆ ಬೇಕಾದ್ರೆ ನಿಮ್ಗೆ ತಂದು ಕೊಡ್ತೀನಿ. ನಿಮ್ಗೇನಾದ್ರೂ ಅರ್ಜೆಂಟ್ ಇದ್ರೆ ಅದು ಅಲ್ಲಿ ಕಾಫಿ ಮಿಷನ್ ಇದೆ, ಕುಡ್ಕೊಂಬನ್ನಿ ಸರ್. ಹಾಲು ತಗೊಳ್ಳಿ, ಕುತ್ಕೋಪ್ಪ. ಈ ಹಾಲ್ನಂತ ಮನಸ್ಸನ್ನ ನಿನ್ ಚಿಕ್ಕಮ್ಮ ಹಾಲ ಹಾಲ ಮಾಡ್ಬಿಟ್ಲಮ್ಮ. ನಿನಗೆ ಅವಳ ಬುದ್ಧಿ ಅರ್ಥ ಆಗ್ತಿಲ್ಲ, ಅವಳ ಮೇಲೆ ನಿಂಗೆ ದ್ವೇಷನೂ ಇಲ್ಲ ರೋಷನೂ ಇಲ್ಲ, ನನಗೆ ಅವಳ ಬುದ್ಧಿ ಅರ್ಥ ಆಗುತ್ತೆ.
ನಿನ್ನ ಮದುವೆ ವಿಷಯವಾಗಿ ಅವಳು ನಿನ್ನ ಮೇಲೆ ಇಷ್ಟೊಂದು ವಿಷ ಕಾರ್ತಾಳೆ ಅನ್ಕೊಂಡಿರ್ಲಿಲ್ಲಮ್ಮ. ನಿನ್ನ ಮದುವೆ ಸಮಯದಲ್ಲಿ ಅಮ್ಮ ಮಗಳು ಏನೇನು ಮಾಡ್ತಾರೋ ಏನೋ. ಸಮಾಧಾನ ಮಾಡ್ಕೊಳ್ಳಿ ಅಪ್ಪ, ಹಾಗೆಲ್ಲ ಏನು ಆಗಲ್ಲ, ಹೆದರಬೇಡಿ. ಈಗ ಚಿಕ್ಕಮ್ಮಂಗೆ ಏನು ಕೋಪ ಹೇಳಿ, ನೀವು ಈ ಮನೆ ಪತ್ರನ ತಗೊಂಡೋಗಿ ಅಡ ಇಟ್ಟಿದ್ದೀರಾ ಅಂತ ಅಲ್ವಾ? ಅವರು ಹೇಳೋದು ಸರಿ ಅಲ್ವಾ ಅಪ್ಪ? ನನ್ನ ಒಬ್ಳು ಮದುವೆಗೋಸ್ಕರ ಇರೋ ಈ ಒಂದು ಮನೆನೂ ನಾವು ಕಳ್ಕೊಬಿಟ್ರೆ ನಾಳೆ ಭವಿಷ್ಯ ಏನು ಅನ್ನೋ ಅವರ ಯೋಚನೆ ಸಹಜನೇ ಅಲ್ವಾ ಅಪ್ಪ? ಅದಕ್ಕೆ ಅಪ್ಪ ನಾನು ಏನಾದರೂ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ ಅಪ್ಪ? ಹೇಳಮ್ಮ. ಅಪ್ಪ ನಾನು ಕೆಲಸಕ್ಕೆ ಸೇರಿ ದುಡ್ದು ಹೇಗಾದರೂ ಮಾಡಿ ಹಣ ಸಂಪಾದನೆ ಮಾಡಿ ತರ್ತೀನಿ. ಆ ಹಣದಲ್ಲಿ ಈ ಮನೆ ಪತ್ರ ಬಿಡಿಸ್ಕೊಂಡು ಚಿಕ್ಕಮ್ಮನ ಕೊಟ್ಬಿಡೋಣ. ಅಲ್ಲಿವರೆಗೂ ನಂಗೆ ಈ ಮದುವೆ ಬೇಡ ಅಪ್ಪ. ಆಫೀಸ್ ಮುಗಿದ ತಕ್ಷಣ ಮನೆಗೆ ಬರಬೇಕು ತಾನೆ? ಲೇಟ್ ಆಗುತ್ತೆ ಅಂದ್ರೆ ಅಟ್ಲೀಸ್ಟ್ ಫೋನ್ ಮಾಡಿದ್ರೆ ಹೇಳಬೇಕು ತಾನೆ. ಏ ಆಯ್ತಿರಪ್ಪ, ನಿಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಬರ್ತಾರೆ. ಹೇಳೋದಿದೆಯೇನಮ್ಮ? ನಾನು ನಿನ್ನ ಅಪ್ಪ, ಇನ್ನೂ ಬದುಕಿದ್ದೇನಮ್ಮ. ನಾನು ಬದುಕಿರೋವಾಗ ನಿನ್ನ ಯಾಕಮ್ಮ ಕಷ್ಟಕ್ಕೆ ತಳ್ಳಿ? ತವ್ರ ಮನೆಯವರು ಎಷ್ಟು ಗೌರವದಿಂದ ಮದುವೆ ಮಾಡಿಕೊಡ್ತಾರೋ ಅಷ್ಟೇ ಗೌರವ ಅತ್ತೆ ಮನೇಲಿ ಸಿಗುತ್ತಮ್ಮ. ಮದುವೆ ಅಂದರೆ ಸುಮ್ಮನೆ ಅಲ್ಲಮ್ಮ. ಇನ್ನು ಆ ವಿಷಯ ಮಾತಾಡಿ ಸಾಕು, ಇನ್ನು ನಿಶ್ಚಿಂತೆಯಾಗಿರು. ಓ ಹಾಗೆಲ್ಲ ಹೇಳಬೇಡಿ ಅಪ್ಪ. ಮನೇಲಿರೋ ನಾಲ್ಕು ಜನ ನಾಲ್ಕು ದಿಕ್ಕಿಗೆ ಮುಖ ಮಾಡ್ಕೊಂಡು ಕೂತ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ನಂಗೆ ಒಟ್ಟಿನಲ್ಲಿ ನಾವು ನಾಲ್ಕು ಜನ ಸಂತೋಷವಾಗಿರೋದು ಮುಖ್ಯ. ಚಿಕ್ಕಮ್ಮ ಕೇಳ್ತಾ ಇರೋದೇನು? ಅಂಜಲಿ ಹೆಸರಿಗೆ ಮನೆ ಮಾಡಿಕೊಡಿ ಅಂತ. ಮಾಡಿಕೊಡಿ ಅಪ್ಪ. ಅವ್ರಿಗೆ ಮದುವೆಗೆ ಬರಲಿಲ್ಲ ಅಂದರೆ ನನಗೆ ಮದುವೆನೇ ಬೇಡ. ಅಯ್ಯೋ ಅಮೃತ, ಇವತ್ತು ಈ ಮನೆ ಕೇಳ್ತಾಳೆ, ನಾಳೆ ಮದುವೆ ಆದಮೇಲೆ ಈ ಮನೆ ಖಾಲಿ ಇಡಬೇಡ ಅಂತ ನಿಮ್ಗೆ ಹೇಳ್ತಾಳೆ. ನಿನಗೆ ಅವಳ ಬುದ್ಧಿ ಗೊತ್ತಿಲ್ಲಮ್ಮ. ಅಪ್ಪ, ಅವ್ರು ನನ್ನ ನಿಮ್ಮ ಮನೆಗೆ ಬರಬೇಡ ಅಂತ ಹೇಳ್ಬೋದು, ಆದರೆ ನೀವು ನನ್ನ ಮನೆಗೆ ಯಾವಾಗ ಬೇಕಾದರೂ ಬರ್ಬೋದಲ್ವಾ ಅಪ್ಪ? ದಯವಿಟ್ಟು ಅಪ್ಪ ಒಂದು ಸತಿ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಒಟ್ಟಿನಲ್ಲಿ ನಮ್ಮ ನಾಲ್ಕು ಜನದ ಸಂತೋಷ ನನಗೆ ಮುಖ್ಯ ಅಪ್ಪ. ಏನ್ರಿ ಇದೆಲ್ಲ, ಯಾಕ್ರಿ ಕುಡ್ಕೊಂಡು ಬಂದಿದ್ದೀರಾ? ಏ ಸಂಗೀತಾ, ಏನ್ ಹೇಳಿ ಏನ್ ಹೇಳಿ? ಏನಾಯ್ತು ಅದನ್ನ ಹೇಳ್ರಿ. ಆಫೀಸಲ್ಲಿ ತುಂಬಾ ಅವಮಾನ ಮಾಡಿದೆ. ನನಗೆ ಎಷ್ಟು ಚೀಪಾಗಿ ನೋಡ್ತಾರೆ ಗೊತ್ತಾ? ನನ್ನ ಕ್ಯಾಬಿನ್ನಲ್ಲಿ ಬೇರೆ ಯಾರ್ದು ಕೂರಿಸಿದ್ದಾರೆ. ನಂಗೆ ಯಾವುದು ಕಿತ್ತೋಗಿರೋ ಜಾಗಲ್ಲಿ ಕೊಟ್ಟು ಅಲ್ಲಿ ಒಂದು ಎ ಸಿನು ಕೊಟ್ಟಿಲ್ಲ. ಆಫೀಸಲ್ಲಿ ನನ್ನ ಪೊಸಿಷನ್ ಒಂದು ಪೊಸಿಷನ್ ಇಲ್ಲ, ಒಂದು ಪೋಸ್ಟು ಇಲ್ಲ. ನನ್ನ ಪೋಸ್ಟ್ ಏನು ಗೊತ್ತಾ? ಚೆಕ್ಲಿಸ್ಟ್ ಅಲ್ಲ, ಅಲ್ಲ ಚೆಕ್ ಪೋಸ್ಟ್ ಅಲ್ಲ. ಅದೆಂಥದ ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆಫೀಸಲ್ಲಿ ನಾನಂದ್ರೆ ಯಾರಿಗೂ ಬೇರೆ
ಆಫ್ಟರ್ ಆಲ್ ಒಂದೇ ಒಂದು ಟೀನು ಕೊಡಲ್ಲ ಗೊತ್ತಾ ಅರುಣನ ಬೈತ ಇದಕ್ಕೆಲ್ಲ ಕಾರಣ ಅರುಣ್ ಬಾವ ಅರುಣ್ ಬಾವ ನನ್ನ ಗಂಡನ ಅಬ್ಬೆ ಪಾರಿ ತರ ನಡು ಬೀದಿಲಿ ನಿಲ್ಲಿಸಿದಿರಾ ಅಲ್ವಾ ನಿಮ್ಮನ್ನ ನಿಮ್ಮ ಕುಟುಂಬನ ಇದೇ ತರ ನಡು ಬೀದಿಲಿ ನಿಲ್ಲಿಸ್ತೇ ಹೋದ್ರೆ ನನ್ನ ಹೆಸರು ಸಂಗೀತನೇ ಅಲ್ಲ ಸಂಗೀತ ಏನೈತೆ ಇನ್ನೇನಾಗ್ಬೇಕಜ್ಜಿ ನಿಮ್ಮ ಮೊಮ್ಮಗ ಅರುಣ್ ನನ್ನ ಗಂಡನ ಮಾನ ಮರ್ಯಾದೆ ಹರಾಜು ಹಾಕಿದ್ದಾರೆ ಆಫೀಸಲ್ಲಿ ಅದೇ ಟೆನ್ಷನ್ಗೆ ಹೋಗಿ ಕುಡ್ಕೊಂಡು ಬಂದಿದ್ದಾರೆ ಕುಡ್ದು ತೂರಾಡ್ಬಿಟ್ರೆ ಆಗೋಯ್ತಾ ಯಾಕೆ ಕುಡಿದ್ರು ಏನ್ ಕಾರಣ ಅಂತ ಮೊದಲು ಹೇಳು ಆಫೀಸಲ್ಲಿ ನನ್ನ ಗಂಡನ ಒಬ್ಬ ಕೆಲಸದವನ್ಗಿಂತ ಕಡೆಯಾಗಿ ನೋಡ್ಕೊಂಡಿದ್ದಾರೆ ಸಾಕಿನ ಈ ಮನೇಲಿ ನಾವು ಬಿದ್ದಿದ್ದು ಇವ್ರ ಮಾತು ಕೇಳಿದ್ದು ಅಮ್ಮ ನಾವ್ ಇದೇ ಮನೇಲಿ ಇದ್ರೆ ನಮಗೆ ಮೂರ್ ಕಾಸು ಮರ್ಯಾದೆ ಇರಲ್ಲ ನಡಿಯಮ್ಮ ನಾವ್ ಇವಾಗ್ಲೇ ಈ ಮನೆಯಿಂದ ಹೊರಗಡೆ ಹೋಗೋಣ ನಮ್ ಶೇರ್ ನಮಗ್ ಬರ್ಬೇಕು ನಮ್ ಗಂಡನ್ ಪಾಲಿನ ಅಧಿಕಾರ ಆಸ್ತಿನ ಅವ್ರು ನಮಗ್ ಕೊಡ್ಬೇಕು ಅದನ್ ತಗೊಂಡೆ ನಾನು ಇಲ್ಲಿಂದ ಹೋಗೋದು ಸಂಗೀತ ಏನಮ್ಮ ಇದು ಹೀಗ್ ಮಾತಾಡ್ತಾ ಇದೀಯಾ ಹೌದು ಅಜ್ಜಿ ನನ್ ಮಾತಾಡ್ತಿರೋದ್ರಲ್ಲಿ ಏನ್ ತಪ್ಪಿದೆ ನನ್ ಗಂಡನ್ಗೆ ಒಂದ್ ಡಮ್ಮಿ ಪೋಸ್ಟ್ ಕೊಟ್ಟಿದ್ದಾರೆ ಮೂಲೆಯಲ್ಲಿರೋ ಕ್ಯಾಬಿನ್ ಅಲ್ಲಿ ಕೂರ್ಸಿದ್ದಾರೆ ಅಲ್ಲಿ ಕುತ್ಕೊಳ್ಳೋದಕ್ಕೆ ಒಂದ್ ಏಸಿನೂ ಇಲ್ಲ ಒಂದ್ ಚೇರು ಇಲ್ಲ ಒಬ್ಬ ಆಫೀಸ್ ಬಾಯ್ ಕೂಡ ಇವ್ರ ಬಗ್ಗೆ ಕೇವಲವಾಗಿ ಮಾತಾಡೋ ತರ ಮಾಡಿದಾರಲ್ಲ ಇದು ನ್ಯಾಯನಾ ನೋಡಮ್ಮ ಈಗ ರಾತ್ರಿ ತಡ ಆಗಿದೆ ಹೋಗಿ ಮಲ್ಕೊಳ್ಳಿ ಬೆಳಗ್ಗೆ ಮಾತಾಡಿದ್ರಾಯ್ತು ಯಾಕಜ್ಜಿ ನಿಮಗೆ ನಿದ್ದೆ ಬರ್ತಾ ಇದೆಯಾ ಅಥವಾ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತನ ನಾನು ಏನೇನೆಲ್ಲ ಮಾತಾಡ್ಬೇಕೋ ಅದನ್ನ ಇವಾಗ್ಲೇ ಮಾತಾಡ್ತೀನಿ ನೋಡಿ ಅಜ್ಜಿ ನನಗೆ ನ್ಯಾಯ ಬೇಕು ಮನೆಯಲ್ಲಿ ಮೊಮ್ಮಗನಿಗೂ ಸೊಸೆಗೂ ಅನ್ಯಾಯ ಆಗ್ತಾ ಇದ್ರೆ ನೀವು ಹೋಗಿ ಮಲ್ಕೊಳ್ಳೋದಕ್ಕೆ ಹೇಗೆ ಮನ್ಸು ಬರುತ್ತೆ ನನ್ನ ನಿದ್ದೆ ಹಾಳು ಮಾಡಿದವ್ರಿಗೆ ನಾನು ನಿದ್ದೆ ಮಾಡಕ್ ಬಿಡಲ್ಲ ಸಂಗೀತ ಅರುಣ್ ಇನ್ನೂ ಮನೆಗೆ ಬಂದಿಲ್ಲಮ್ಮ ಬಂದಿಲ್ಲ ಅಂದ್ರೆ ಫೋನ್ ಮಾಡಿ ಬರದೆ ಕೇಳಿ ಯಾರೋ ಥರ್ಡ್ ಪರ್ಸನ್ ತಪ್ಪು ಮಾಡಿರೋದಲ್ಲ ಸ್ವಂತ ಅಣ್ಣ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಮ್ಮನ್ಗೆ ಮಾಡ್ತಾ ಇರೋ ಅನ್ಯಾಯ ಇದು ದಯವಿಟ್ಟು ಅವ್ರನ್ನ ಕರೀರಿ ಏನಿವಾಗ ನೀನ್ ಮನೆ ಬಿಟ್ಟು ಹೋಗ್ಬೇಕಾ ಇವನ್ ಹೀಗೆ ಕುಡ್ಕೊಂಡು ಬಿದ್ದಿರ್ಬೇಕಾ ಮನೆ ಬಿಟ್ಟು ಹೋಗ್ಬೇಕು ಅನ್ನೋರೆಲ್ಲ ಧಾರಾಳವಾಗಿ ಹೋಗ್ಬಹುದು